ಬನ್ನಿ. ಪ್ರೀತಿ ಅಲ್ಲಿಂದ ಸ್ಟಾರ್ಟ್ ಆಗಿ ಫಸ್ಟ್ ಪರಮಾತ್ಮ ಶ್ರೀನಿವಾಸನ್ ಎಂಟ್ರೆನ್ಸ್. ಮನೆ ದೇವರು ಲಕ್ಷ್ಮೀ ನರಸಿಂಹ ಇಲ್ಲ ಅವತಾರ ಅವನೇ ತಾನೆ ಅವರೆಲ್ಲಿಂದಲೇ ದೇವನೊಬ್ಬ ನಾಮ ಹಾಲು ಹಂಗೆ ಹಾಲು ಬನ್ನಿ. ಇದು ಡೈನಿಂಗ್, ಇದು ಪೂಜಾ ರೂಮ್. ಲಕ್ಷ್ಮೀ ನರಸಿಂಹ ನಾವಿದ್ದಿದ್ದು ಇಷ್ಟೇ ಸರ್ ಮೊದಲು ಮನೆ ಇಷ್ಟಿದ್ರೆ ಇಷ್ಟೇ. ಇಷ್ಟರಲ್ಲಿ ಇದೊಂದು ಹಾಲು, ಇಷ್ಟು ಕಿಚನು, ಇಷ್ಟು ಸ್ನಾನ. ಹಾಂ ಇಷ್ಟು ಇಷ್ಟಲ್ಲಿ ಇಲ್ಲಿಂದ ಇಷ್ಟರಲ್ಲಿ ಇಷ್ಟೇ ಹಾಲು ಹಾಲು ಇದೊಂದು ಕಿಚನ್ ಚಿಕ್ಕದು ಅಡುಗೆ ಮಾಡ್ಕೊಳಕ್ಕೆ ಇದೊಂದು ಬಚ್ಚ ಮನೆ ಇಷ್ಟರಲ್ಲಿ ಐದು ಜನ ಗುಟ್ಟಳ್ಳಿ ಗುಟ್ಟಳ್ಳಿ. ಇದು ವೆಂಟಿಲೇಟ್ರು, ಪಾತ್ರೆ ತೊಳಿಕೋ, ಸ್ಟೋರ್ ರೂಮು. ಇವತ್ತಿನ ಟೆಕ್ನಾಲಜಿ ಎಲ್ಲ ಹೆಂಗೋ ಸ್ವಲ್ಪ ಏನೇನು ಬೇಕು ಮಾಡ್ಕೊತಾರೆ. ಕಟ್ಟಬೇಕು ಅಂತ ಕನ್ಸಿತ್ತು, ಇನ್ನೂ ಕಟ್ಟಿ ಇನ್ನೊಂದು ಹೊಡೆದು ಕಟ್ತೀವಿ. ಕಟ್ಟಬೇಕು ಅಂತೇಳಿದೆ, ಕಟ್ಟೋಣ ಮಾಡೋಣ ಮಾಡೋಣ ಸರ್. ಜೀವನದಲ್ಲಿ ಏನೋ ಒಂದು ಮಾಡ್ತಾ ಇರಬೇಕು. ಇಲ್ಲೊಂದು ರೂಮ್ ಮಾಡಿದ್ದೀವಿ. ಹಾಂ ರೂಮ್ ಬನ್ನಿ ಬನ್ನಿ ಹೋಗು ಬನ್ನಿ, ತೊಂದರೆ ಇಲ್ಲ. ಲೈಟ್ ಹಾಕ್ಬೇಕಾ? ನಮ್ಮ ತಾಯಿಯವರಿದ್ದು ನನ್ನ ತಾಯಿಗೆ ಅಂತ ಇದೊಂದು ಅಟ್ಯಾಚ್ ಬಾತ್ರೂಮ್. ತುಂಬ ಖುಷಿ ಪಟ್ಟಿರ್ತಾರೆ. ಹಾಂ ಆಯಿತು. ನನ್ನ ತಾಯಿ ಇಲ್ಲಿದೆ ನೋಡಿ, ಇಲ್ಲೇ ಫೋಟೋ ಇಲ್ಲಿದೆ ನನ್ನ ತಾಯಿ ಫೋಟೋ. ಹಾಂ ತಾಯಿಯವರು ಸಾಕಮ್ಮ ಅಂತ ಲಕ್ಷಣವಾಗಿ ತುಂಬ ತಾಯಿ, ನಮ್ಮ ತಾಯಿ ಲಕ್ಷಣ. ನಮ್ಮ ತಾಯಿ ರೂಮು ಪ್ಲಾನಿಂಗ್ ಎಲ್ಲ ನಿಮಗೆ ಐಡಿಯಾ ಕೊಟ್ಟಿದ್ದಾರೆ? ಇಲ್ಲ ಇಲ್ಲ ಸರ್, ಇಂಜಿನಿಯರ್ ಅವೆಲ್ಲ ನಮಗೂ ಸೈಟ್ ಮೆಷರ್ ಮಾಡಿ 35-45 ನೋಬಡಿ ಕೆಂಟಲ್ಲಿ ಅಷ್ಟು. ಹ್ಞೂ ಹಾಂ ಅಷ್ಟೇ. ಇದೊಂದು ಹಾಲು ಇಲ್ಲ ಇಲ್ಲ, ಫ್ಯಾಮಿಲಿಗೆ ಮೇಲೆ ಯಾರು ಬಂದು ಕೂತ್ಕೊಂಡು ಎಲ್ಲ ಇರ್ತಾರೆ ಆ ಕಡೆ ಪೋರ್ಟಿಕ್ ಔಟ್ ಸೈಡು ಔಟ್ ಸೈಡ್. ಇದು ಇಲ್ಲೊಂದು ಅದೊಂದು ನಮ್ಮ ಅಣ್ಣ ರೂಮು, ಇದು ನಮ್ಮ ಬಾಸ್ ರೂಮು. ಅಣ್ಣ ನೋಡಿ ಹೇಗೆ ಹ್ಯಾಪಿ ಹೇಗಿದ್ದಾರೆ ಅವ್ರದ್ದು. ಅವ್ರಿಗೊಂದು ಅಟ್ಯಾಚು. ಶ್ರೇಯಸ್ ಕೆ ಮಂಜು ಅವರು ನೀವು ನೋಡಿರ್ತೀರಿ ಪಡ್ಡೆಹೋಲಿ ಸಿನಿಮಾದಲ್ಲಿ, ಕಲಾ ಮಾಧ್ಯಮದ ವೀಕ್ಷಕರಿಗೊಂದು ಹಾಯ್ ಮಾಡಿ ಸರ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹುಷಿಯಾಗಿರಾಗೆ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು. ಏನು ಮಾಡ್ತೀರಿ ಲಾಕ್ಡೌನಲ್ಲಿ ಈಗ ಹೇಗೆ ಟೈಮು? ಲಾಕ್ಡೌನಲ್ಲಿ ಏನು ಮಾಮೂಲಿ ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ಸ್ ಓದ್ತಾಳ್ತೀವಿ. ಬೇರೆ ನೆಕ್ಸ್ಟು ಅದಾಮ ನೆಕ್ಸ್ಟ್ ಏನು ಸಿನಿಮಾ ಒಂದು ಸ್ಟೋರಿ ಇರುತ್ತೆ ಅದನ್ನು ವರ್ಕ್ ಮಾಡ್ತಾಯಿರ್ತೀವಿ. ಯೂಶ್ವಲಾಗಿ ವರ್ಕೌಟ್ ಮಾಡ್ತಾಯಿರ್ತೀವಿ, ಸ್ಟ್ರೆಚಿಂಗ್ಸ್ ಮಾಡ್ತಾಯಿರ್ತೀವಿ, ಡ್ಯಾನ್ಸ್ ಮಾಡ್ತಾಯಿರ್ತೀವಿ. ಅದ್ಬಿಟ್ಟು ಆ್ಯಕ್ಟ್ರಾಗಿ ಹಂಗಂದ್ರೆ ನಾನು ಈ ಲಾಕ್ಡೌನ್ ಏನು ಮಾಡಿದೆ ಅಂದರೆ ಮುಂಚೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಏನೇನು ಎಕ್ಸಸೈಸ್ ಮಾಡಿಸ್ತಾಯಿದ್ರು ಲೈಕ್ ಆ್ಯಸ್ ಆ್ಯಕ್ಟರ್ ಅದನ್ನು ಮತ್ತೆ ಮತ್ತೆ ನೋಡಿ ಏನೇನು ಹೊಸ ಕ್ಯಾರೆಕ್ಟರ್ಸಾಗಿ ಏನು ಮಾಡೋದು ನೆಕ್ಸ್ಟ್ ಫಿಲಮ್ ಏನು ಮಾಡೋದನ್ನು ಯೋಚನೆ ಮಾಡಿ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ಅಷ್ಟೇ ಬೇಸಿಕಲಿ. ಪಡ್ಡೆ ಹುಡುಗಿ ಹೆಚ್ಚು ಫಿಟ್ ಆಗಿ ಕಾಣ್ತೀರಿ. ಹಾಂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇಗ ಒಂದು ಬ್ಲಾಕ್ ಬಸ್ಟರ್ ಕೊಡಿ ನಮಗೆ. ಥ್ಯಾಂಕ್ ಯು ಸರ್. ಇದೊಂದು ರೂಮು ಇದೆ. ನಮ್ಮ ತಂದೆ ತಾಯಿ ನನ್ನ ಗುರುಗಳಲ್ಲೇ ಇದಾರಲ್ಲ. ನಮ್ಮ ಮನೆಯವರು ಅವರು ನಮ್ಮ ಯಜಮಾನರು ಕಾಣಲ್ಲ, ಅವ್ರ ಒಂಥರ ಬಿಸಿ ಇರ್ತಾರೆ ಮೇಡಮ್. ಹ್ಞೂ ನಮ್ಮ ಶ್ರೀಮತಿ. ಇದು ನಮ್ದೊಂದು ರೂಮು. ಸಾಕ್ಸ್ ಇದೊಂದು ಇದೊಂದು ಸ್ನಾನಕ್ಕೆ ಅಟ್ಯಾಚ್. ತುಂಬ ಲೈಟ್ ಬೆಳಕು, ತುಂಬ ವೆರಿ ಗುಡ್ ಲೈಟ್, ಓಪನ್ ಟೈಪ್. ಸಾಕು ಖುಷಿಯಾಗಿರ್ಬೇಕು. ಬೆಳಕು ಯಾವಾಗ ಬೆಳಕಿರ್ಬೇಕು ಮನುಷ್ಯನ ಜೀವನ. ಬೆಳಕು ಸರ್ 2002-2004 ಇಲ್ಲಿ ಕಟ್ಟಿದ್ದು. 20 ವರ್ಷ ಆಯಿತು. 19 ವರ್ಷ 19 ಇಯರ್ಸ್. ಇಲ್ಲಿ ನಾನು ನನ್ನ ಹೆಂಡತಿ ಮಗ ಅಣ್ಣ ಅಣ್ಣ ಅತ್ತಿಗೆ ಹಾಂ 5 ಜನ ಮನೆಗೆ.
ಸಾಕಲ್ಲ ಸರ್ ಮೂರು ಕಾರ್ ಪಾರ್ಕಿಂಗ್ ಒಂದು ಮೂರು ಬೈಕ್ ಪಾರ್ಕಿಂಗ್ ಜಯನಗರದಲ್ಲಿ ಪ್ರೈಮ್ ಲೊಕೇಶನ್ ನಾರ್ತ್ ಈಸ್ಟ್ ಸಿಗೋದು ಅದೃಷ್ಟ ಅದೇ ಒಳ್ಳೆದು ಮಾಡಿದ್ರೆ ಒಳ್ಳೆ ಸಿಗುತ್ತೆ ಅಂತಾರಲ್ಲ ಹಂಗೆ ಇದೊಂದು ರೂಮು ಯಾರು ಗೆಸ್ಟ್ ಬಂದರೆ ಊರಿಂದ ಬಂದರೆ ಏನು ಬಂದರೆ ಅಲ್ಲೊಂದು ರೂಮ್ ಮಾಡಿದ್ವಿ ಅದು ಓಕೆ ಸೊ ಮೂರು ಕಾರ್ ಪಾರ್ಕ್ ಬೈಕ್ ಪಾರ್ಕಿಂಗ್ ಬೈಕು ಆ ಒಂದು ಆಫೀಸು ಆಫೀಸು ಆಮೇಲೆ ಅಲ್ಲಿ ಪಕ್ಕ ಗೆಸ್ಟ್ ಊರಿಂದ ಹಳ್ಳಿಯಿಂದ ಯಾರು ಬಂದರೆ ಸ್ನೇಹಿತರು ಬಂದರೆ ಮಲ್ಗಕ್ಕಾದಂದ್ರು ಇದು ಕನಸಿನ ಮನೆ ಅಂತಲ್ಲ ಅವ್ರ ಮನೆ ಅಂತ ಕಟ್ತೀವಿ ಕನಸಿನ ಮನೆ ಇನ್ನೊಂದು ಕಟ್ತೀನಿ ನೆಕ್ಸ್ಟ್ ಇಯರ್ ಮಾಡ್ತೀನಿ ಇದು ನಾನು ಅವತ್ತಿನ ಕಾಲದಲ್ಲಿ ಕಟ್ಟಬೇಕು ಅನ್ನಿಸ್ತು ಇಪ್ಪತ್ತು ವರ್ಷದ ಹಿಂದೆ ಇದು ಕಟ್ಟೋದು ಕನಸಿನ ಮನೆ ಈಗ ಮೋಸ್ಟ್ಲಿ ನೆಕ್ಸ್ಟ್ ಮಾರ್ಚ್ ಸ್ಟಾರ್ಟ್ ಮಾಡ್ತೀನಿ ಅದ್ಭುತವಾಗಿ ಕನಸಿದೆ ತುಂಬ ಚೆನ್ನಾಗಿ ಕಟ್ತೀನಿ ನಾಗರಬಾವಿಲಿದೆ ಸೈಟ್ ತಗೊಂಡಿದ್ದೀನಿ ಕಟ್ತೀನಿ ತುಂಬ ಫ್ಯಾಷನಬಲ್ ಆಗಿ ಬ್ಯೂಟಿಫುಲ್ ಆಗಿ ವಿತ್ ಬಾರ್ ವಿತ್ ಸ್ವಿಮ್ಮಿಂಗ್ ಪೂಲ್ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಜೀವನದಲ್ಲಿ ಖುಷಿಯಾಗಿರಬೇಕು ಖುಷಿ ಕೊಟ್ಟಾಗ ಅನುಭವಿಸ್ಬೇಕಂತೆ ಅನುಭವಿಸ್ಲೇ ಚೆನ್ನಾಗಿ ಅದರಿಂದ ಒಂದು ಸೈಟ್ ಇದೆ 50-80 ಇದೆ ತೊಗೊಂಡಿದ್ವಿ ಮಗನ ಹೆಸರು ತೊಗೊಂಡಿದ್ವಿ ಒಂದು ಚೆನ್ನಾಗಿ ಒಂದು ತುಂಬ ಒಳ್ಳೆ ಜಾಗ ತುಂಬ ಒಳ್ಳೆ ಜಾಗ ತುಂಬ ಖುಷಿಯಾಗಿ ಕಟ್ತೀನಿ ನೆಕ್ಸ್ಟ್ ಇಯರ್ ಮಾರ್ಚ್ ಪ್ಲ್ಯಾನ್ ಮಾಡಿ ಕರೋನಾ ಇಲ್ಲಾಂದ್ರೆ ಮಾಡ್ತಿದ್ದೆ ಇರಲಿ ಭಗವಂತನ ಆಶೀರ್ವಾದ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು